ವಕೀಲರ ರಕ್ಷಣಾ ಕಾಯಿದೆ ಜಾರಿಗೆ ಒತ್ತಾಯವನ್ನ ಮಾಡಿ ಬೆಂಗಳೂರು ವಕೀಲರ ಸಂಘದಿಂದ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು ವಿಧಾನಸೌಧದ ಮುತ್ತಿಗೆಗೂ ಪ್ರಯತ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಆರ್ ಸರ್ಕಲ್ ನಲ್ಲಿ ವಕೀಲರನ್ನ ತಡೆಯುವಂತ ಕೆಲಸ ಆಯಿತು ಆಗ ನಡೆದಿದ್ದೇನು ಬ್ಯಾರಿಕೇಡ್ ಗಳನ್ನು ದೂಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ರು ಮಹಿಳಾ ವಕೀಲರು ಹಾಗೂ ಖಾಕಿ ನಡುವೆ ಆಗ ಫುಲ್ ಕಿರಿಕ್ ಆಗುತ್ತೆ ಏಕವಚನದಲ್ಲಿ ಪೊಲೀಸರಿಗೆ ಮಹಿಳಾ ವಕೀಲರು ಆವಾಜ್ ಹಾಕಿದ್ದಾರೆ ಮುಟ್ಟಿದ್ರೆ ಹುಷಾರ್ ಅಂತ ಆವಾಜ್ ಹಾಕಿದ್ದಾರೆ ಮಹಿಳಾ ವಕೀಲರು ಏಕವಚನದಲ್ಲಿ ಪೊಲೀಸರಿಗೆ ಈ ರೀತಿಯಾಗಿ ಆವಾಜ್ ಹಾಕಿರೋದು ಕೆಆರ್ ಸರ್ಕಲ್ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ ಖಾಕಿ ಬ್ಯಾರಿಕೇಡ್ ಮೇಲೇನೆ ಹತ್ತೋದಕ್ಕೆ ಮಹಿಳಾ ವಕೀಲರು ಪ್ರಯತ್ನ ಪಡ್ತಾರೆ ಕೆಲ ವಕೀಲರನ್ನ ಖಾಕಿ ಪಡೆ ವಶಕ್ಕೆ ಪಡೆದಿದೆ ಬ್ಯಾರಿಕೇಡ್ ಹತ್ತಿ ಮುತ್ತಿಗೆಗೂ ಯತ್ನ ಮಾಡಿರುವ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಅವರನ್ನ ತುಂಬಿಸಿ ವಶಕ್ಕೆ ಪಡೆದಿದೆ ಖಾಕಿ ಅವರನ್ನ ವಶಕ್ಕೆ ಪಡೆದ ನಂತರ ಅವರನ್ನ ಈಗ ಕರ್ಕೊಂಡು ಹೋಗಲಾಗಿದೆ ಈಗ ವಕೀಲರ ಸಂಘ ರ್ಯಾಲಿ ಮಾಡಿರುವಂತದ್ದು ಮತ್ತೊಂದೆಡೆ ಮಹಿಳಾ ವಕೀಲರಲ್ಲಿ ಬ್ಯಾರಿಕೇಡ್ಗಳನ್ನು ಹತ್ತಿ ಅಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿರುವ ದೃಶ್ಯಗಳನ್ನು ನೋಡಬಹುದು ನಾವು ವೃತ್ತಿ ಮಾಡ್ತಾ ಇರ್ತೀವಿ ಏನಂತಾರೆ ಕಾನೂನು ಪರವಾಗಿ ಹೋರಾಟ ಮಾಡ್ತಾ ಇರ್ತೀವಿ ಅದನ್ನ ಕೆಲವರು ಸಹಿಸಕಾಗದೆ ನಮ್ಮ ಮೇಲೆ ದೌರ್ಜನ್ಯ ಅಲ್ಲೆ ದಬ್ಬಾಳಿಕೆ ಇವೆಲ್ಲ ಮಾಡ್ತಾ ಇರ್ತಾರೆ ಈ ಒಂದು ಕಾರಣಕ್ಕೋಸ್ಕರ ನಾವು ವಕೀಲರ ರಕ್ಷಣಾ ಕಾನೂನು ಜಾರಿಗೆ ಬರಬೇಕು ಅಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದೀವಿ ಈಗ ಬೇರೆಯವರಿಗೆಲ್ಲ ಇವರು ಕಾನೂನು ರೂಪಿಸಿಬಿಟ್ಟು ನಮಗೆ ಯಾಕೆ ಇವರು ಜಾರಿಗೆ ತರ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ ಅಂದ್ರೆ ನಾವು ಭಯಭೀತೆ ಇಲ್ಲದೇನೆ ನ್ಯಾಯಾಲಯದಲ್ಲಿ ನ್ಯಾಯ ಒದಗಿಸಬೇಕಾದ್ರೆ ಸಾಮಾನ್ಯ ಜನರಿಗೆ ನಮಗೆ ಆದಂತ ಒಂದು ರಕ್ಷಣೆ ಬೇಕು ನಾವು ನಮಗಾಗಿ ರಕ್ಷಣೆ ಕೇಳ್ತಾ ಇಲ್ಲ ನಮಗೆ ರಕ್ಷಣೆ ಸಿಕ್ಕಿದ್ರೆ ದೇಶ ರಕ್ಷಣೆಯಾಗಿರ್ತದೆ ಮತ್ತು ಸುಭಿಕ್ಷವಾಗಿರ್ತದೆ ಅಂತ ಒಂದು ಉದ್ದೇಶದಿಂದ ಒಂದು ತುಂಬಾ ವಿಶಾಲವಾದಂತ ಉದ್ದೇಶದಿಂದ ನಾವು ಈ ರಕ್ಷಣಾ ಕಾಯ್ದೆ ಕೇಳ್ತಾ ಇರೋದು ನ್ಯಾಯ ದೇಗುಲದ ಬಾಗಿಲು ಸರ್ವರಿಗೂ ಮುಕ್ತವಾಗಿ ತೆರೆದಿಲ್ಲವೇ ನ್ಯಾಯದಾನ ವ್ಯವಸ್ಥೆಯಲ್ಲಿ ಬೆಂಚ್ ಬಾರ್ಗಳು ಸಹಭಾಗಿಗಳಲ್ಲವೇ ಹಾಗಾದರೆ ಬೆಂಚ್ ಗಳಿಗಿರುವ ರಕ್ಷಣೆ ಬಾರ್ಗಳಿಗೆ ಏಕಿಲ್ಲ ನಮಗೆ ಬೇಡ ಶಾಸನಸಭೆ ಸದಸ್ಯರುಗಳಿಗಿರುವ ಎಲ್ಲಾ ಸೌಲತ್ತುಗಳು ನಮಗೆ ಬೇಡ ಎಂಪಿ ಎಂಎಲ್ಎಗಳಿರುವ ಎಲ್ಲಾ ಸೌಲತ್ತುಗಳು ಆದರೂ ಇರಲಿ ಕನಿಷ್ಠ ಕಾನೂನುಗಳು ವಕೀಲರನ್ನು ಸಂರಕ್ಷಿಸುವ ಕಾಯ್ದೆಗಳು ಯೂನಿವರ್ಸ್ ಸಿಟಿಜನ್ ಪಾರ್ಟಿ ಬಕೆಟ್ ಚಿಹ್ನಕ್ಕೆ ವೋಟ್ ಹಾಕಿ ನಮ್ಮ ಅಭ್ಯರ್ಥಿಗೆ ಗೆಲ್ಸಿ ನಮ್ಮ ಸರ್ಕಾರ ಆದಾಗ ಪ್ರತಿಯೊಬ್ಬ ವ್ಯಕ್ತಿಗೆ ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರಿ ಮನೆ ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ವಕೀಲರ ಹೋರಾಟವನ್ನು ನಡೆಸ್ತಾ ಇರುವಂತಹ ಪ್ರಕರಣ ಇದು ಬೆಂಗಳೂರು ವಕೀಲರ ಸಂಘದಿಂದ ಇವತ್ತು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿಧಾನಸೌಧದ ಮುಕ್ತಿಗೆಯನ್ನು ಹಾಕಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನು ಮಾಡಿದ್ರು ಸ್ವಲ್ಪ ದಿನಗಳ ಹಿಂದಷ್ಟೇ ಇವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀನಿ ಅಂತ ಕೂಡ ಕರೆಯನ್ನು ಕೊಟ್ಟಿದ್ರು ಸೊ ಆ ಮಧ್ಯೆ ಇವತ್ತು ರ್ಯಾಲಿಯನ್ನು ಕೂಡ ನಡೆಸಿದ್ದಾರೆ ಇದು ಚಿಕ್ಕಮಗಳೂರಿನ ಹೂವಪ್ಪಗೌಡ ಅನ್ನೋರು ಮೂಡಿಗೆರೆ ಶಾಸಕರಾದ ಎಂಪಿ ಕುಮಾರಸ್ವಾಮಿ ಅವರು ಪೊಲೀಸರು ಹಾಗೆ ವಕೀಲರ ಮಧ್ಯೆ ತಳ್ಳಾಟ ನೂಕಾಟ ಸಂಭವಿಸಿರೋದು ರಕ್ಷಣಾ ಕಾಯ್ದೆಯನ್ನು ಅಂದ್ರೆ ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಸೊ ಅವರ ಸೇಫ್ಟಿಗೋಸ್ಕರ ಆ ಕಾಯ್ದೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಹೋರಾಟವನ್ನು ಸುಮಾರು ದಿನಗಳಿಂದ ನಡೆಸ್ತಾ ಇದ್ರು ಇವತ್ತು ದೊಡ್ಡದಾಗಿ ರ್ಯಾಲಿಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಎಲ್ಲ ವಕೀಲರ ಸಂಘದ ಕಡೆಯಿಂದ ವಿಧಾನಸೌಧವನ್ನು ಇವತ್ತು ಮುತ್ತಿಗೆ ಹಾಕಲೇಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಹೇಳಿ ವಕೀಲರ ಸಂಘದವರೆಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಹೊರಟಿದ್ರು ಬಟ್ ಕೆಆರ್ ಸರ್ಕಲ್ ಬಳಿಯ ರ್ಯಾಲಿಯನ್ನು ಪೊಲೀಸರು ತಡೆದಿದ್ದಾರೆ ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನು ತಡೆಯುವಂತಹ ಕೆಲಸ ಕೂಡ ಆಯಿತು ಈ ಸಂದರ್ಭದಲ್ಲಿ ಬ್ಯಾರಿಕೇಡ್ಗಳನ್ನು ಹತ್ತಿ ವಕೀಲರು ಮುಂದಾಗಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ತಳ್ಳಾಟ ನೂಕಾಟ ಕೂಡ ನಡೆದಿದೆ ಯೂನಿವರ್ಸ್ ಸಿಟಿಜನ್ ಪಾರ್ಟಿ ಬಕೆಟ್ ಚಿಹ್ನಕ್ಕೆ ವೋಟ್ ಹಾಕಿ ನಮ್ಮ ಅಭ್ಯರ್ಥಿಗೆ ಗೆಲ್ಸಿ ನಮ್ಮ ಸರ್ಕಾರ ಆದಾಗ ಪ್ರತಿಯೊಬ್ಬ ವ್ಯಕ್ತಿಗೆ ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರಿ ಮನೆ ಖಚಿತ ನಮ್ಮ ಅಭ್ಯರ್ಥಿಗೆ ಗೆಲ್ಸಿ ಸರ್ಕಾರಿ ಉದ್ಯೋಗವನ್ನು ಪಡ್ಕೊಳ್ಳಿ ಬಕೆಟಿಗೆ ವೋಟ್ ಹಾಕಿ ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರಿ ಮನೆಯನ್ನು ತಗೊಳ್ಳಿ ಬಕೆಟಿಗೆ ವೋಟ್ ಹಾಕಿ ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರಿ ಮನೆಯನ್ನು ತಗೊಳ್ಳಿ ಪ್ರತಿ ಮಕ್ಕಳಿಗೆ ಎಜುಕೇಷನ್ ಸ್ಟೈಫಂಡ್ ಮತ್ತು ಸೀನಿಯರ್ ಸಿಟಿಸನ್ಗೆ ಪ್ರತಿ ತಿಂಗಳು ಪೆನ್ಷನ್ ಸೌಲಭ್ಯಗಳು ತಗೊಳ್ಳಿ ಎಲ್ಲ ರೈತರದ್ದು ಎಲ್ಲ ಬೆಳೆಗಳನ್ನು ಖರೀದಿ ಮಾಡ್ತೀವಿ ಪ್ರತಿಯೊಬ್ಬ ರೈತರಿಗೆ ಸಾಲ ಮುಕ್ತನ್ನು ಮಾಡ್ತೀವಿ ನಮ್ಮ ಅಭ್ಯರ್ಥಿಗೆ ಗೆಲ್ಸಿ ಸರ್ಕಾರಿ ಉದ್ಯೋಗವನ್ನು ಪಡ್ಕೊಳ್ಳಿ ಬಕೆಟಿಗೆ ವೋಟ್ ಹಾಕಿ ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರಿ ಮನೆಯನ್ನು ತಗೊಳ್ಳಿ ಬಕೆಟಿಗೆ ವೋಟ್ ಹಾಕಿ ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರಿ ಮನೆಯನ್ನು ತಗೊಳ್ಳಿ ನಮ್ಮ ಪಾರ್ಟಿಗೆ ಸೇರಿ ಪ್ರಚಾರವನ್ನು ಮಾಡಿ ಬಕೆಟಿಗೆ ವೋಟ್ ಹಾಕಿ ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರಿ ಮನೆಯನ್ನು ತಗೊಳ್ಳಿ ಕರ್ನಾಟಕ ಚುನಾವಣೆ ಭಾಗವಹಿಸಲು ಸಂಪರ್ಕಿಸಿ ಕರ್ನಾಟಕ ಚುನಾವಣೆ ಭಾಗವಹಿಸಲು ಸಂಪರ್ಕಿಸಿ